ಇಲ್ಲಿಗೆ ಕರ್ಕೊಂಡು ಬಂದ್ರಿ. ಅಮ್ಮ ಮೊದಲೇ ನೊಂದಿದ್ದಾರೆ, ಅವ್ರಿಗೆ ಈ ಥರ ವಾತಾವರಣದಲ್ಲಿ ಇರೋಕ್ಕಾಗಲ್ಲ ಸರ್. ಕುಂಬಳಗೋಡು ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ರೈಲ್ವೆ ಆಕ್ಸಿಡೆಂಟ್ ಆಗಿ ಒಬ್ಬರು ತೀರಿ ಹೋಗಿದ್ರು. ನೀವು ಒಂದ್ಸರಿ ನೋಡಿ ಐಡೆಂಟಿಫೈ ಮಾಡಿದರೆ. ಇಲ್ಲ ಸರ್, ನಾವ್ಯಾಕೆ ಅವ್ರನ್ನ ನೋಡಬೇಕು? ನಾವು ನೋಡಲ್ಲ ಸರ್. ಅಪ್ಪ ಕಾಣಿಸ್ತಿಲ್ಲ ಅಂತ ಹೇಳಿದ್ದೆ ಅಷ್ಟು ಮಾತ್ರಕ್ಕೆ. ನೀವು ಈ ಥರ ಯೋಚನೆ ಮಾಡೋದು ಸರಿಯಲ್ಲ ಸರ್. ಗುರ್ತೆ ಇಲ್ಲದೆ ಇರೋರ ಗುರ್ತನ್ನು ನಾವು ಹೇಗೆ ಸರ್ ಕಂಡುಹಿಡಿಯೋದು? ಇಲ್ಲ ಅಮ್ಮ, ಕನಕ ಬನ್ನಿ ಹೋಗೋಣ. ನೋಡಿ ಅಮ್ಮ, ಇದು ಪ್ರೊಸೀಜರು. ನೀವು ಬಾಡಿ ನೋಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ, ಆದರೂ ಒಂದ್ಸರಿ ನೋಡಿ, ತಲೆನೋವು ಇರೋದಿಲ್ಲ. ಆಮೇಲೆ ಮನೆಗೆ ಹೋದ್ಮೇಲೆ ತಂದೆ ಇಲ್ಲ ಅಂದಮೇಲೆ ಅಯ್ಯೋ ನಾನು ಬಾಡಿ ನೋಡಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರಾ? ಯಾಕೆ ಅಕ್ಕ? ಒಂದ್ಸಲ ನೋಡ್ಬಿಡೋಣ. ನೀನಾ ಏನೇ ಹೇಳ್ತಿದ್ಯಾ? ಅದಪ್ಪ ಅಲ್ಲ ಅಮ್ಮ, ಅಪ್ಪ ಆಗಿರಲ್ಲ. ಆದ್ರೂ ಅವ್ರು ಹೇಳ್ದಾಗೆ ನಮ್ಮ ಮನೆಗೆ ಹೋದ್ಮೇಲೆ ನೆಮ್ಮದಿಯಾಗಿರ್ಬೇಕಲ್ವಾ? ಅದಕ್ಕೋಸ್ಕರನಾದ್ರೂ ಬಾಡಿ ನೋಡೋಣ ಅಮ್ಮ. ಅಮ್ಮ ಖಂಡಿತವಾಗ್ಲೂ ಅವ್ರ ಅಪ್ಪ ಆಗಿರಲ್ಲ ಅಮ್ಮ. ನೀನ್ ಧೈರ್ಯವಾಗಿರು, ನಾವು ಧೈರ್ಯವಾಗಿ ಮನೆಗೆ ಹೋಗ್ಬೇಕಲ್ವಾ?